ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಬೇಸಿಗೆ ಆರಂಭದಲ್ಲಿ ನೀರಿಗೆ ಸಮಸ್ಯೆ ಕೂಡ ಶುರು ಆಗ್ತಾ ಇದೆ. ಬೆಂಗಳೂರಿನ ಗಲ್ಲಿ ಗಲ್ಲಿಗಳು ನೀರಿಗೆ ಜನ ಪರದಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ನೀರನ್ನ ಪೂರೈಕೆ ಮಾಡೋದಲ್ಲಿ ವಿಫಲ ಆಗಿದೆ ಅಂತ ಇವತ್ತು ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಬಿಜೆಪಿ ಬೆಂಗಳೂರಿನ ಪೀಡಾಪುರದಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದೆ. ಬೆಂಗಳೂರಿನ ವಿವಿಧ ಭಾಗಗಳಿಂದ, ಅದನ್ನು ಪ್ರಮುಖವಾಗಿ ಭಾಷೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಂದ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಖಾಲಿ ಬಿಂದಿಗೆಗಳನ್ನ ಇಟ್ಟು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಸರ್ಕಾರ ಶಾಶ್ವತವಾಗಿ ಬೆಂಗಳೂರಿಗೆ ನೀರನ್ನ ಪೂರೈಕೆ ಮಾಡುವಂತ ಪ್ರಯತ್ನವನ್ನ ಮಾಡಬೇಕು ಅನ್ನೋ ಹಿತದೃಷ್ಟಿಯಿಂದ ಸಾಕಷ್ಟು ಮಹಿಳೆಯರು ಖಾಲಿ ಬಿಂದಿಗಳಿಟ್ಟು ಪ್ರತಿಭಟನೆ ಕೂಡ ಮಾಡ್ತಾ ಇದ್ರು. ಇಲ್ಲಿ ಮಹಿಳೆಯರು ಕೂಡ ಇದ್ದಾರೆ, ಅವ್ರನ್ನು ಕೂಡ ನಾನು ಮಾತಾಡ್ತೀನಿ. ಮೇಡಮ್, ನಿಮ್ಮ ಮನೇಲಿ ನೀರು ಬರ್ತಾ ಇದೆ ಮೇಡಮ್, ಯಾವ ರೀತಿ ಸಮಸ್ಯೆ? ಸರ್, 600 ಲೀಟರ್ ನೀರು ಬಂದಿದೆ, 900 ರೂಪಾಯಿ ಬಿಲ್ ಬಂದಿದೆ. 4 ದಿನ 5 ದಿವಸಕ್ಕೊಂದು ದಿವಸ ನೀರು ಬರುತ್ತೆ. ಏನು ಬೇಡ, ಬಾಗಿಲು ತೊಳೆಯೋದಿರಲಿ, ಬಟ್ಟೆ ಒಗೆಯೋದಿರಲಿ, ಅಟ್ಲೀಸ್ಟ್ ಕುಡಿಯೋಕ್ಕೆ ಬೇಸಿಕ್ ನೀಡ್ಸೋಕ್ಕಾದ್ರೂ ನೀರು ಬೇಕಲ್ವಾ? ಅದೇ ತುಂಬ ತೊಂದರೆ ಆಗ್ಬಿಟ್ಟಿದೆ ಸರ್. ಸರ್ಕಾರ ಖಾಸಗಿ ಟ್ಯಾಂಕರ್ ಮೂಲಕ ನೀರನ್ನು ಕೊಡ್ತಾ ಇದ್ದಾರೆ, ನೀರು ಸಿಗ್ತಾ ಇದೆಯಾ ಮನೆ ಮನೆಗೂ ಅಂತ? ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ನಮ್ಮ ವಾರ್ಡಿಂದ ಜನರೆಲ್ಲ ಏನ್ ಹೇಳ್ತಿದ್ದಾರೆ, ಮಹಿಳೆಯರು ಗಂಡಸರು ಎಲ್ಲರೂ ಫ್ರೀಡಮ್ ಪಾರ್ಕ್ಗೆ ಯಾಕೆ ಹೋಗ್ತೀರಾ ಸ್ಟ್ರೈಕ್ಗೆ, ನಮ್ಮ ಬೀದಿಲೇ ಮಾಡಿ ಅಂತ ಹೇಳ್ತಿದ್ದಾರೆ. ಪ್ರತಿಯೊಂದು ಮನೆಯವರದ್ದು ಕೆಲ್ಸಕ್ಕೆ ಹೋಗೋದ್ ಬಿಟ್ಟು ನೀರು ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋ ತರ ಆಗೋಗಿದೆ ಸರ್. ನಿಮ್ಮ ಮನೇಲಿ ನೀರು ಬರ್ತಾ ಇದೆ ಮೇಡಮ್? ಸರ್, ನಮ್ಮ ಮನೇಲಿ ನೀರು ಅಂದ್ರೆ ಏರಿಯಾ ವೈಸ್ ಬಿಡ್ತಾ ಇರೋದು. ಏರಿಯಾ ವೈಸ್ ಬಿಟ್ಟರು ಇವಾಗ ನಮ್ಗೆ ದಿನ ಬಿಟ್ಟು ದಿನ ನೀರು ಬಿಡೋರು, ಇವಾಗ ನೀರು ಸರಿಯಾಗಿ ಬರ್ತಾ ಇಲ್ಲ. ಬೇರೆ ಕಡೆಯಿಂದ ನಮ್ಮ ರೋಡ್ಗೆ ಯಾವಾಗ ಬಿಡ್ತಾರೆ, ಎಲ್ಲ ಜನ ಎಲ್ಲ ಮುಖ್ಯ ಆಗ್ತಾ ಇದ್ದಾರೆ. ಇನ್ನೊಂದು ಏನು ಅಂದ್ರೆ ನೀರಿನ ವ್ಯವಸ್ಥೆ ಕಮ್ಮಿ ಇದೆ, ಬಿಲ್ಲುಗಳು ಮಾತ್ರ ಹೆಚ್ಚಿಸ್ತಾನೆ ಇದ್ದಾರೆ. ನೀರು ಬಿಲ್ ಎಲ್ಲ, ಮೋಟರ್ ಬಿಲ್ ಎಲ್ಲ, ನೀರು ಮಾತ್ರ ಬರ್ತಾ ಇಲ್ಲ ಸರ್. ಮುಂಚೆ ಅಂದ್ರೆ ಒಂದ್ ದಿನ ಬಿಟ್ಟು ಒಂದ್ ದಿನ ನೀರು ಬಿಡೋರು, ಇವಾಗ ನಾವೇ ಹೋಗಿ ನೀರು ಕೇಳ್ಕೊಳ್ಳೋ ತರ ಆಗಿದೆ. ನೀರು ಬಿಡ್ರಿ ಎಲ್ಲ ತರ ಕೇಳ್ಕೊಳ್ಳೋ ತರ ಆಗಿದೆ. ಅಕ್ಕ ಪಕ್ಕದ ಕಡೆಯವರ ನಮ್ಮ ಮನೆ ಕಡೆ ಬರ್ತಾ ಇದ್ದಾರೆ. ನೀರು ತುಂಬಾ ತೊಂದರೆ ಇದೆ ಸರ್. ಸರ್, ಎಲ್ಲ ಕಡೆಯಿಂದನೂ ನೀರು ತುಂಬಾ ಸಮಸ್ಯೆ ಆಗ್ತಾ ಇದೆ ಸರ್. ಕುಡಿಯಕ್ ನೀರಿಲ್ಲ, ವಾಶ್ರೂಮ್ ಹೋದ್ರೆ ನೀರಿಲ್ಲ, ಮಕ್ಳು ಸ್ಕೂಲ್ ಎಕ್ಸಾಮ್ ನಡೀತಾ ಇದೆ, ಸ್ನಾನ ಮಾಡಿ ಕಳ್ಸಕ್ಕೆ ನೀರಿಲ್ಲ, ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಈ ಮಧ್ಯನು ತಮಿಳ್ನಾಡಿಗೆ ಕಾವೇರಿ ನೀರು ಹರಿಸ್ತಾ ಇದ್ದಾರೆ, ಇರೋದ್ರಲ್ಲ ಇರೋದೇ ಕಮ್ಮಿ ನೀರು, ನೀರು ಜಾಸ್ತಿ ಇದ್ದಾಗೆಲ್ಲ ಬಿಟ್ಟಿದ್ದಾರೆ. ಈಗ ಯಾಕೆ ಸರ್ ಬಿಡ್ಬೇಕು? ಕರ್ನಾಟಕಕ್ಕೆ ನೀರಿಲ್ಲ ಅಂದ್ರೆ ತಮಿಳ್ನಾಡಿಗೆ ಯಾಕೆ ಸರ್ ಬಿಡ್ಬೇಕು ನೀರು? ನಮ್ಗೆ ಸಮಸ್ಯೆ ಆಗ್ತಾ ಇದೆ, ನಮಗೆ ತುಂಬಾ ಕುಡಿಯೋ ನೀರಿನ ಸಮಸ್ಯೆ ಇದೆ ಸರ್. ಇವರು ಇದಕ್ಕೆ ಯಾಕೆ ಬಿಡ್ಬೇಕಿತ್ತು ಸರ್ ಅವರು ಕಾವೇರಿ ನೀರ್ನ ತಮಿಳ್ನಾಡಿಗೆ? ನಮ್ಗೆ ಇಲ್ಲಿ ನೀರಿಲ್ಲ ಸರ್, ಯಾಕೆ ಬಿಡ್ಬೇಕು ಸರ್ ಇವ್ರ ನೀರ್ನ? ನಮ್ಗೆ ಮಕ್ಳು ಮರಿಗೆ ನೀರೇ ಇಲ್ಲ, ವಯಸ್ಸಾದವ್ರ ಮನೆಯಲ್ಲಿ ಇರ್ತಾರೆ ಅವ್ರಿಗೆ ನೀರಿಲ್ಲ. ಮೂಲಭೂತ ಸಮಸ್ಯೆ ಅಲ್ವಾ ಸರ್ ನೀರ್ ಅನ್ನೋದು? ನಮ್ಮ ಮೋದಿ ಸರ್ ಏನ್ ಮಾಡಿದ್ದಾರೆ ಸರ್? ನಮ್ಮ ಮೋದಿ ಸರ್ ಹರ್ ಘರ್ ಘರ್ ಜಲ್ ಅಂತಾಳೆ ಮಾಡಿದ್ದಾರೆ. ಆ ನೀರ್ನ ತಗೊಂಡೋಗಿ ಇವ್ರು ಯಾರು ಯಾಕೆ ಬಿಡ್ಬೇಕು ಸರ್? ಘರ್ ಘರ್ ಜಲ್ ಅಂತೇಳಿ ಅವ್ರು ಮಾಡಿದಾರಲ್ವಾ ಮೋದಿ ಸರ್. ಇವ್ರು ಮೋದಿದೆಲ್ಲ ಇಟ್ಕೊಂಡ್ಬಿಡೋದು, ಮೋದಿ ಹೆಸರು ಹೇಳಂಗಿಲ್ಲ, ಇವ್ರು ಮಾತ್ರ ಮಾಡೋದು ಸರ್ಕಾರಕ್ಕೆ. ನಮ್ದು ನಾವು ಕೊಡ್ತಾ ಇದೀವಿ ನಮ್ಮ ಸರ್ಕಾರದಿಂದ ಅಂತೇಳಿ ಬಡವ್ರ ಬಗ್ರನ್ನೆಲ್ಲ ಯಾಮರಿಸ್ತಾ ಇದ್ದಾರೆ. ಮುಂದೊಂದು ದಿನ ಅಫ್ಘಾನಿಸ್ತಾನ ಆಗ್ಬಿಡುತ್ತೆ ಇದು. ನಮ್ಮ ಮನೆಯಲ್ಲಿ ನೀರಿಲ್ಲ ಸರ್, ಅದಕ್ಕೋಸ್ಕರನೇ ನಾವು ಬಂದಿರೋದು ಇಲ್ಲಿವರೆಗೆ. ನಮ್ಮ ಮನೆಯಲ್ಲಿ ನೀರು ಬಂದು 15 ದಿವಸ ಆಗಿದೆ ಸರ್ ನೀರಿಲ್ಲ. ಎಲ್ಲೋಗ್ಬೇಕು ಸರ್ ನಾವು? ನಮ್ಮ ಕಾವೇರಿ ಉಗಮ ಸ್ಥಾನ ಇದು ನಮ್ಮ ಕರ್ನಾಟಕ. ಇಲ್ಲಿಂದ ಕಾವೇರಿ ನೀರು ಬಿಡೋದಕ್ಕೆ ಇವ್ರಿಗೆ ಏನು ಯಾರು ಸರ್ ಅಧಿಕಾರ ಕೊಟ್ಟಿರೋದು? ಸುಳ್ಳು ಹೇಳ್ಬಿಟ್ಟು ನಾವು ಪುಸ್ತಕ ಕೊಟ್ಬಿಡ್ತೀವಿ ಎಲ್ಲ ಅಂತ ಹೇಳ್ಬಿಟ್ಟು ಯಾಮರ್ಸ್ಬಿಟ್ಟು ಓಟ್ ತಗೊಂಡಿದಾರಲ್ಲ ಲೇಡೀಸ್ ಹತ್ರ. ಇದು ಸರಿನಾ ಸರ್ ಇದು? ಇವ್ರ ಮನೆ ಹಾಳಾಗಲ್ವಾ ಸರ್? ಇವ್ರ ಮನೆಗಳು ಹಾಳಾಗಲ್ವಾ? ಎಲ್ಲರ ಮನೇನು ಹಾಳು ಮಾಡಿದಾರಲ್ಲ, ಇವ್ರ ಮನೇನು ಒಂದಿನ ಹಾಳಾಗುತ್ತಲ್ವಾ ಸರ್? ಸಿದ್ದರಾಮಯ್ಯ ಒಳ್ಳೇನಾಗ್ತಾನ? ಅವ್ನು ಸುಳ್ಳರಾಮಯ್ಯ ಆಗ್ತಾನೆ. ಸುಳ್ಳರಾಮಯ್ಯ, ಸಿದ್ದರಾಮಯ್ಯ ಅಲ್ಲ ಅವನು, ಸುಳ್ಳರಾಮಯ್ಯ. ಈಗ ನಿಮ್ಮ ಮನೇಲಿ ನೀರು ಬರ್ತಾ ಇದೆ ಅಂತ? ನಮ್ಮ ಮನೇಲಿ ನೀರು ಬರ್ತಿಲ್ಲ, ಏನಿಲ್ಲ, ನಾವು ಮೂಲತಃ ಮಂಡ್ಯದವರು. ಈಗ ನಿನ್ನೆ ನಾನು ಶ್ರೀರಂಗ ಪಟ್ಟಣಕ್ಕೆ ಹೋಗಿದ್ದೆ, ಅಲ್ಲಿ ನಿಮಿಷಾಂಬ ತೆಪ್ಪಲಲ್ಲಿ ನೀರನ್ನ ಬಿಟ್ಬಿಟ್ಟಿದ್ದಾರೆ. ನಿನ್ನೆ ಸಮಾವೇಶದಲ್ಲಿ ಹೇಳ್ತಾರೆ ಡಿ ಕೆ ಶಿವಕುಮಾರ್ ನೀರು ಬಿಟ್ಟಿಲ್ಲ, ಬಿಜೆಪಿ ಅವ್ರು ಸುಳ್ಳು ಹೇಳ್ತಾರೆ ಅಂತಾರೆ. ಸಾಕ್ಷಿ ನಮಗ್ ಗೊತ್ತಿದೆ ನೀರು ಬಿಟ್ಟಿರೋ ಸತ್ಯ. ನೋಡಿ ಇಲ್ಲ, ಹಾಹಾಕಾರ ಉಂಟಾಗಿದೆ ಬೆಂಗಳೂರಲ್ಲಿ. ಪ್ರತಿಭಟನೆ ಮಾಡಿದ್ರೆ ನೀರು ಬರುತ್ತಾ? ನೀರು ಬರುತ್ತಾ ಅಲ್ಲ, ಈಗ ಟ್ಯಾಂಕರ್ ಪ್ರೈಸ್ ಜಾಸ್ತಿ ಮಾಡಿದಾರಲ್ಲ, ಎಲ್ಲಿ ತಗೋಬೇಕು, ಎಲ್ಲಿ ಸಿಗುತ್ತೆ ಹೆಣ್ಣು ಮಕ್ಕಳಿಗೆ? ಅದೆಲ್ಲ ಇವರೆಲ್ಲ ಮಧ್ಯಮ ವರ್ಗದ ಜನ ನಾವು, ನಮ್ಗೆ ಎಲ್ಲಿ ಸಿಗುತ್ತೆ ದುಡ್ಡು? ಇವ್ರು ಮಾಡಿರೋದು ಅಷ್ಟೇನೆ, ಕೋರ್ಟಿನ ಆದೇಶದಂತೆ ಬಿಟ್ಬಿಟ್ಟೆ ಅಂತ ಹೇಳಿದ್ರು. ನಾವು ಈಗ ನೋವನ್ನ ಬಗ್ಸ್ತಾ ಇದೀವಿ. ನೋಡಿ, ಸಾವಿರಾರು ಮಹಿಳೆಯರು ಬಂದಿದ್ದಾರೆ, ಇದು ಬಿಜೆಪಿ ಅವ್ರದ್ದಲ್ಲ, ಇಡೀ ಕರ್ನಾಟಕದ ಜನತೆ ಕೊರತೆ. ಯಾವ
ದಯವಿಟ್ಟು ಸಿದ್ದರಾಮಯ್ಯನವರೇ ದಯವಿಟ್ಟು ನೀರಿಗೆ ವ್ಯವಸ್ಥೆ ಮಾಡಿಕೊಡಿ. ನೀವು ಹೇಳಿದ ಸುಳ್ಳು ಸರ್ಕಾರನ ನಾವು ಯಾವತ್ತೂ ನಂಬಲ್ಲ. ಇಲ್ಲಿರೋರೆಲ್ಲ ಮಹಿಳೆಯರು ಬಿಸಿಲಲ್ಲಿ ನಿಂತ್ಕೊಂಡಿದ್ದಾರೆ, ಅವ್ರ ಕಷ್ಟ ಯಾರು ಕೇಳ್ತಾರೆ, ಯಾರು ಕೇಳ್ತಾರೆ? ಧನ್ಯವಾದಗಳು. ನಾನು ಜ್ಯೋತಿಗೌಡ, ಬಿಜೆಪಿ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಸಾವಿರಾರು ಮಹಿಳೆಯರು ಕೂಡ ಬರ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ, ಖಾಲಿ ಬಿಂದಿಗಳನ್ನು ಇಟ್ಟು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡಲೇ ನೀರನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಬೇಕು. ಮನೆ ಮನೆಗಳಲ್ಲಿ ಹನಿ ನೀರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ರಾಜ್ಯ ಸರ್ಕಾರ ನೀರನ್ನು ಪೂರೈಕೆ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಇವತ್ತು ರಾಜ್ಯ ಬಿಜೆಪಿ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೋರಾಟವನ್ನು ಕೂಡ ಈಗ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪಂಪಾಪತಿ ಜೊತೆ ಕೃಷ್ಣ, ಫ್ರೀಡಂ ಟಿವಿ, ಬೆಂಗಳೂರು. ಜನಸಾಮಾನ್ಯರ ಮಾತೆ ನಮ್ಮ ಮಾತು. ಜನಸಾಮಾನ್ಯರ ದಾರಿಯೇ ನಮ್ಮ ದಾರಿ. ಜನಸಾಮಾನ್ಯರ ಹಿತಾಸಕ್ತಿಯೇ ನಮ್ಮ ಶಕ್ತಿ. ಫ್ರೀಡಂ ಟಿವಿ ಶೀಘ್ರದಲ್ಲೇ ನಿಮ್ಮ ಮನೆ ಮನೆಗೆ.